ನಮಸ್ಕಾರ ಇವತ್ತು ನಾವು ಆರನೇ ತರಗತಿಯ ಒಂದು ಅಧ್ಯಾಯ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮನುಷ್ಯನ ಮೂಲಭೂತ ಅಗತ್ಯಗಳಲ್ಲಿ ಆಹಾರ ಕೂಡ ಒಂದಾಗಿದೆ ಈ ಆ ಈ ಆಹಾರದ ಮೂಲ ಅಂದರೆ ನಾವು ಸೇವಿಸುವ ಆಹಾರದ ಮೂಲವನ್ನು ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿರುತ್ತದೆ ಈ ವಿಷಯಗಳನ್ನೆಲ್ಲ ನಾವು ಈ ಒಂದು ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಒಂದು ಪರಿಚಯ ಮಾಡೋಣ ನಾನು ಸುಮಾರು ಸ್ಲೈಡ್ಗಳನ್ನು ತೋರಿಸ್ತಾ ಹೋಗ್ತೀನಿ ಅದರಲ್ಲಿ ಮಾರ್ಕ್ ಆಗಿರುವಂಥ ಒಂದು ಪೋರ್ಷನ್ ಇದೆ ಪ್ರತಿ ಆಹಾರದ ಪೊಟ್ಟಣದ ಮೇಲೆ ಮಾರ್ಕ್ ಆಗಿರುವಂಥ ಒಂದು ಪೋರ್ಷನ್ ಇದೆ ಅದನ್ನು ಗಮನ ಇಟ್ಟು ನೋಡಿ ಇದಕ್ಕೆ ಮುಂಚೆ ನೀವು ಗಮನಿಸಿರ್ತೀರಿ ಆದರೂ ಇನ್ನೊಂದು ಸರ್ತಿ ಗಮನ ಇಟ್ಟು ನೋಡಿ ಈ ಪಾಠಕ್ಕೆ ಇದು ಹೇಗೆ ಹೊಂದಿಕೆ ಆಗುತ್ತೆ ಅನ್ನೋದನ್ನು ನೋಡೋಣ ಈಗ ನೋಡಿ ಇಲ್ಲಿ ಎರಡನೇ ಸ್ಲೈಡ್ ಬಂತು ಇಲ್ಲಿ ಅನೇಕ ಆಹಾರ ಪದಾರ್ಥಗಳು ಅಂದರೆ ನಾವು ತಿನ್ನುವಂಥ ಆಹಾರ ಪದಾರ್ಥದ ಪೊಟ್ಟಣಗಳಿದೆ ಅದರಲ್ಲಿ ಕೆಲವು ಮಾರ್ಕ್ಗಳನ್ನು ಮಾಡಿದ್ದಾರೆ ಆ ಮಾರ್ಕ್ ಒಳಗಡೆ ಒಂದು ಚಿಹ್ನೆ ಇದೆ ಆ ಚಿಹ್ನೆ ಏನು ಅನ್ನೋದನ್ನು ಗಮನಿಸಿ ನೋಡಿ ಹಾಗೆ ಇನ್ನೂ ಕೆಲವು ಆಹಾರದ ಪೊಟ್ಟಣಗಳಿದೆ ಅಲ್ಲೂ ಕೂಡ ಮಾರ್ಕ್ಗಳಿದೆ ಗಮನಿಸಿ ನೋಡಿ ಇಲ್ಲಿ ನೋಡಿ ಗಮನಿಸಿ ಗೊತ್ತಾಗುತ್ತೆ ಓಕೆ ಈಗ ಮುಂದಿನ ಸ್ಲೈಡು ಇಲ್ಲಿ ಕೆಲವು ಬಿಸ್ಕೆಟ್ ಪ್ಯಾಕೆಟ್ಗಳಿದೆ ಇಲ್ಲೂ ಕೂಡ ಮಾರ್ಕ್ಗಳನ್ನು ಗಮನಿಸಿ ಅಲ್ಲಿ ಚಿಹ್ನೆಯನ್ನು ಇಲ್ಲಿ ನಿಮಗೆ ಹಾಲಿನ ಪ್ಯಾಕೆಟ್ ಇದೆ ಹಾಲಿನ ಪ್ಯಾಕೆಟಲ್ಲಿ ಕೂಡ ಈ ರೀತಿ ಚಿಹ್ನೆ ಇರೋದು ನೀವು ಗಮನಿಸ್ಬೋದು ಮಾರ್ಕನ್ನು ಹಾಂ ಇಲ್ಲಿ ಆಹಾರಕ್ಕೆ ಸಂಬಂಧಿಸತಕ್ಕಂಥ ಆಹಾರದ ಉಪ ಉತ್ಪನ್ನಗಳಿದೆ ಅವುಗಳನ್ನು ಕೂಡ ಗಮನಿಸಿ ನೋಡಿ ಹಾಂ ಇಷ್ಟೊತ್ತು ನೀವು ಗಮನಿಸಿರ್ತಕ್ಕಂಥ ಸ್ಲೈಡ್ಗಳಲ್ಲಿ ಆಹಾರದ ಪೊಟ್ಟಣ ಅಥವಾ ಡಬ್ಬಿಗಳಲ್ಲಿ ಡಬ್ಬಿಗಳ ಮೇಲೆ ಕೆಲವು ಚಿಹ್ನೆಗಳನ್ನು ಬರೆದಿದ್ದರು ಆ ಚಿಹ್ನೆ ಏನು ಸೂಚಿಸುತ್ತೆ ಅಂತ ಇದಕ್ಕೆ ಮುಂಚೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ ಸಾಮಾನ್ಯವಾಗಿ ಯೋಚನೆ ಮಾಡಿರ್ತೀರಿ ಅದಕ್ಕೆ ಉತ್ತರ ಕೂಡ ಕಂಡುಕೊಂಡಿರ್ಬೋದು ಕೆಲವರು ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಅದನ್ನು ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ ಮೊದಲಿಗೆ ಇಲ್ಲಿ ಹಸಿರು ಬಣ್ಣದ ಒಂದು ವೃತ್ತ ಇರತಕ್ಕಂಥ ಚಿಹ್ನೆ ಹಾಗೆ ಕೆಂಪು ಬಣ್ಣದ ವೃತ್ತ ಇರತಕ್ಕಂಥ ಚಿಹ್ನೆಗಳನ್ನು ನೀವು ಇಷ್ಟೊತ್ತು ಗಮನಿಸದ್ರಿ ಹಾಗಾದರೆ ಈ ಚಿಹ್ನೆ ಅಥವಾ ಸಂಕೇತಗಳ ಅರ್ಥ ಏನಿರ್ಬೋದು ಯೋಚನೆ ಮಾಡಿದ್ದೀರಾ ಹಾಂ ನೋಡಿ ಭಾಳ ಸರಳ ಇದೆ ಅರ್ಥ ಹಸಿರು ವೃತ್ತ ಇರ್ತಕ್ಕಂಥ ಚಿಹ್ನೆ ಏನಾದರೂ ಆ ಪ್ಯಾಕೆಟ್ನ ಮೇಲಿದ್ದರೆ ಅದು ಸಸ್ಯಾಹಾರಿ ಅಂದರೆ ಸಸ್ಯದ ಉತ್ಪನ್ನಗಳನ್ನು ಅಂದರೆ ಸಸ್ಯವನ್ನು ಬಳಸಿ ಮಾಡಿರ್ತಕ್ಕಂಥ ಉತ್ಪನ್ನ ಅದು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಕೆಂಪು ಬಣ್ಣದ ವೃತ್ತ ಏನಾದರೂ ನೀವು ತಂದಿರತಕ್ಕಂಥ ಆಹಾರದ ಪ್ಯಾಕೆಟ್ನ ಮೇಲೆ ಇದ್ದಿದ್ದಾದರೆ ಅದು ಮಾಂಸ ಮೂಲದಿಂದ ಬಂದಿರತಕ್ಕಂಥ ಒಂದು ಪದಾರ್ಥ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಓಕೆ ಈ ಉತ್ಪನ್ನಗಳ ಮೇಲೆ ಈ ಚಿಹ್ನೆಗಳನ್ನು ಹಾಕೋದು ಯಾಕಷ್ಟು ಮುಖ್ಯ ಆಗುತ್ತೆ ನೀವೆಂದಾದರೂ ಯೋಚನೆ ಮಾಡಿದ್ದೀರಾ ಓಕೆ ಈಗ ಒಂದು ಸಣ್ಣ ಚಟುವಟಿಕೆ ಮಾಡೋಣ ಈ ಚಟುವಟಿಕೆಗೆ ನಿಮ್ಮ ಹತ್ರ ಪೆನ್ನು ಪೇಪರು ರೆಡಿ ಇರಬೇಕು ಹಾಗೆ ಯಾವುದೇ ಮೇಘಶಾಲಾ ತರಗತಿಗಳನ್ನು ನೀವು ಕೇಳೋದಕ್ಕೆ ನೋಡೋದಕ್ಕಿಂತ ಮುಂಚೆ ಪೆನ್ನು ಪೇಪರ್ಗಳನ್ನು ಮುಂದೆ ಇಟ್ಕೊಳ್ಳೋದು ಅಗತ್ಯ ಆಗಿರುತ್ತೆ ಸಣ್ಣ ಸಣ್ಣ ಚಟಿಕ ಚಟುವಟಿಕೆ ಇರುತ್ತೆ ಅದನ್ನು ಮಾಡೋದ್ರಿಂದ ಸಂತೋಷ ಸಿಗುತ್ತೆ ಕಲಿಕೆ ಕೂಡ ಆಗುತ್ತೆ ಹಾಂ ಈಗ ಚರ್ಚೆ ಏನಪ್ಪ ಅಂತೇಳಿದ್ರೆ ನಿಮ್ಮ ಗುಂಪಿನಲ್ಲಿ ಅಥವಾ ನೀವು ಒಬ್ಬರೇ ಇರ್ಬೋದು ಅಥವಾ ನೀವು ಮನೆಯಲ್ಲಿ ವೀಡಿಯೋ ನೋಡ್ತಿರ್ಬೋದು ಅಲ್ಲಿ ಸದಸ್ಯರು ಹೆಚ್ಚು ಜನ ಸದಸ್ಯರು ತಿನ್ನೋಕ್ಕೆ ಇಷ್ಟಪಡುವಂತಹ ಒಂದು ಭಕ್ಷ್ಯ ಒಂದು ಆಹಾರ ಪದಾರ್ಥದ ಕುರಿತು ಯೋಚನೆ ಮಾಡಬೇಕಾಗತ್ತೆ ನಾವಿಲ್ಲಿ ನಿಮ್ಮ ಪುಸ್ತಕದಲ್ಲಿ ಈ ರೀತಿ ಎರಡು ಕಾಲಮ್ಗಳನ್ನು ಹಾಕ್ಕೊಳ್ಳಿ ಆ ಎರಡು ಕಾಲಮ್ಗಳನ್ನು ಈ ರೀತಿ ಕೆಳಗಡೆ ಇರ್ತಲ್ಲ ಟೇಬಲ್ ಆ ರೀತಿ ನೀವು ಬರ್ಕೋಬೇಕಾಗತ್ತೆ ಹಾಗೆ ಮೊದಲ ಕಾಲಮನ್ನು ಘಟಕಾಂಶಗಳು ಅಂತ ಬರ್ಕೊಳ್ಳಿ ಓಕೆನಾ ಹಾಂ ಅಲ್ಲಿ ಏನು ಮಾಡಬೇಕು ನೀವು ಅಂತೇಳಿದ್ರೆ ನೀವು ಯಾವ ತಿಂಡಿಯನ್ನು ಹೆಚ್ಚು ಜನ ತಿಂತಾರೆ ಅಂತ ನೀವು ಸೆಲೆಕ್ಟ್ ಆಯ್ಕೆ ಮಾಡಿಕೊಂಡಿದ್ರೋ ಆ ಆಹಾರ ಪದಾರ್ಥದ ಅಥವಾ ಭಕ್ಷ್ಯದ ಘಟಕಾಂಶಗಳು ಅಂದರೆ ಯಾವ್ಯಾವೆಲ್ಲ ಪದಾರ್ಥಗಳನ್ನು ಸೇರಿಸಿ ಆ ಆಹಾರವನ್ನು ತಯಾರು ಇದ್ದೀವಿ ಅನ್ನೋದನ್ನು ಅಲ್ಲಿ ಈಗ ಒಂದು ಸಣ್ಣ ಉದಾಹರಣೆ ಕೂಡ ಇಲ್ಲಿ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ನಾವು ಸ್ಯಾಂಡ್ವಿಚ್ ತೊಗೊಂಡಿದ್ದೀವಿ ಇದೊಂದು ವೆಜ್ ಅಂದರೆ ಸಸ್ಯಾಹಾರಿ ಅಂದರೆ ಸಸ್ಯ ಮೂಲಗಳಿಂದ ಬಂದಿರತಕ್ಕಂಥ ಪದಾರ್ಥಗಳನ್ನು ಸೇರಿಸಿ ಮಾಡಿರ್ತಕ್ಕಂಥ ಒಂದು ಭಕ್ಷ್ಯ ಇದು ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಸಾಮಾನ್ಯ ಎಲ್ಲರೂ ತಿಂದಿರ್ತೀರಿ ಅದರಲ್ಲಿ ಅನೇಕ ವೆರೈಟಿ ಇದೆ ಇದೊಂದು ಸರಳ ವೆರೈಟಿ ಇಲ್ಲಿ ಈ ಸ್ಯಾಂಡ್ವಿಚ್ನ್ನು ಮಾಡೋದಕ್ಕೆ ಅವರು ಬ್ರೆಡ್ ಬಳಸಿದ್ದಾರೆ ಟೊಮೆಟೊ ಬಳಸಿದ್ದಾರೆ ಈರುಳ್ಳಿ ಚೀಸ್ ಅಥವಾ ಗಿಣ್ಣು ಸೌತೆಕಾಯಿ ಇಷ್ಟು ಪದಾರ್ಥಗಳನ್ನು ಅಂದರೆ ಇಷ್ಟು ಘಟಕಾಂಶಗಳನ್ನು ಬಳಸಿ ಅವರು ಈ ಸ್ಯಾಂಡ್ವಿಚನ್ನು ತಯಾರಿಸಿದ್ದಾರೆ ಹಾಂ ಈಗೇನು ಮಾಡೋಣ ಈ ಘಟಕಾಂಶಗಳು ಸಸ್ಯ ಅಥವಾ ಪ್ರಾಣಿಗಳಿಂದ ದೊರಕುತ್ತಾ ಅನ್ನೋದನ್ನು ನಿಮ್ಮ ಕೋಷ್ಟಕದ ಬಲಭಾಗದ ಕಾಲಂ ಅಲ್ಲಿ ಭರ್ತಿ ಮಾಡಬೇಕು ಮೊದಲಿಗೆ ಬ್ರೆಡ್ ಇದು ಸಸ್ಯದಿಂದ ದೊರಕುತ್ತಾ ಅಥವಾ ಪ್ರಾಣಿ ಮೂಲದಿಂದ ದೊರಕ್ತಾ ಇದೆಯಾ ಟೊಮ್ಯಾಟೊ ಈರುಳ್ಳಿ ಚೀಸ್ ಅಥವಾ ಗಿಣ್ಣು ಸೌತೆಕಾಯಿ ಇವುಗಳು ಸಸ್ಯದಿಂದ ಅಥವಾ ಪ್ರಾಣಿಯಿಂದ ಸಿಗ್ತಾ ಇದೆಯಾ ಅನ್ನೋದನ್ನು ಅಲ್ಲಿ ನೀವು ಬರೀಬೇಕಾಗತ್ತೆ ಬರೆದಿರೋಂಥ ಸ್ಲೈಡ್ ಮುಂದೆ ಇದೆ ಅದನ್ನು ನೀವು ಗಮನಿಸಿ ನೀವು ಬರೆದಿದ್ದಾದಮೇಲೆ ಈ ಆ್ಯಕ್ಟಿವಿಟಿ ಮಾಡೋದಕ್ಕೆ ನೀವು ವಿಡಿಯೋನ ಸ್ವಲ್ಪ ಹೊತ್ತು ಪಾಸ್ ಮಾಡ್ಬೋದು ಓಕೆ ನಾವು ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಯಲ್ಲಿ ಘಟಕಾಂಶಗಳು ಮತ್ತು ಅವುಗಳ ಮೂಲಗಳನ್ನು ಬರೆದಿದ್ದೀವಿ ಇಲ್ಲಿ ಬ್ರೆಡ್ ಸಸ್ಯದಿಂದ ಬಂದಿದೆ ಟೊಮೆಟೊ ಕೂಡ ಸಸ್ಯದಿಂದ ಬಂದಿರತಕ್ಕಂಥ ಪದಾರ್ಥ ಈರುಳ್ಳಿ ಸಸ್ಯ ಚೀಸ್ ಅಥವಾ ಗಿಣ್ಣು ಪ್ರಾಣಿ ಮೂಲ ಇದು ಸೌತೆಕಾಯಿ ಇದು ಸಸ್ಯ ಒಂದು ಊಹೆ ಮಾಡಬೇಕು ನೀವು ಸಸ್ಯ ಮತ್ತು ಪ್ರಾಣಿ ಅಲ್ದಿರ ಬೇರೆ ಯಾವುದರಿಂದ ದೊರಕುವಂಥ ಘಟಕಾಂಶ ಒಂದಿದೆ ಅಂದರೆ ಸಸ್ಯದಿಂದನೂ ಸಿಗಲ್ಲ ಪ್ರಾಣಿಯಿಂದನೂ ಸಿಗಲ್ಲ ಆದರೆ ನಾವು ಹೆಚ್ಚಿಗೆ ನಮ್ಮ ಆಹಾರ ಪದಾರ್ಥದಲ್ಲಿ ಬಳಗಿಸ್ತೀವಿ ಬಳಸ್ತೀವಿ ಅದೇನು ಅಂತ ಯೋಚನೆ ಮಾಡೋಕ್ಕಾಗತ್ತೆ ನಿಮಗೆ ಹಾಂ ಇದಕ್ಕೊಂದು ಕ್ಲೂ ಕೂಡ ಇದೆ ಈ ಘಟಕಾಂಶವನ್ನು ನಾವು ಬಹುತೇಕ ತಿಂಡಿಗಳಲ್ಲಿ ಉಪಯೋಗಿಸ್ತೀವಿ ಸಾಮಾನ್ಯ ತುಂಬ ಜನಕ್ಕೆ ಈಗ ಆಲ್ರೆಡಿ ಅದು ಊಹಿಸಿದ್ದೀರಿ ಉತ್ತರ ಏನಪ್ಪ ಅಂತೇಳಿದ್ರೆ ಉಪ್ಪು ಇದು ಸಸ್ಯದಿಂದನೂ ದೊರಕೋದಿಲ್ಲ ಪ್ರಾಣಿ ಮೂಲದಿಂದನೂ ದೊರಕೋದಿಲ್ಲ ಇದನ್ನು ನಾವು ಸಮುದ್ರದ ನೀರಿನಿಂದ ತಯಾರಿಸಿ ಉಪಯೋಗಿಸ್ತೀವಿ ಹ್ಞೂ ಈಗ ಸಸ್ಯ ಮತ್ತು ಪ್ರಾಣಿ ಮೂಲಗಳನ್ನು ಕುರಿತು ಇನ್ನಷ್ಟು ಚಿಂತನೆ ಮಾಡೋಣ ಈ ಸಸ್ಯ ಮೂಲ ಅಂತೇಳಿದ್ರೆ ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ತರಕಾರಿ ಹಣ್ಣು ಧಾನ್ಯ ದವಸ ಇಂಥ ಘಟಕಾಂಶಗಳನ್ನು ಸಸ್ಯಗಳಿಂದ ನಾವು ಪಡ್ಕೋತೀವಿ ಹಾಗೆ ಪ್ರಾಣಿಗಳಿಂದ ಏನೆಲ್ಲ ಪಡ್ಕೋತೀವಿ ಪ್ರಾಣಿ ನಮಗೆ ಹಾಲು ಹಾಲಿನ ಉತ್ಪನ್ನಗಳು ಮಾಂಸ ಮತ್ತು ಮೊಟ್ಟೆ ಇಂಥ ಘಟಕಾಂಶಗಳನ್ನು ಕೊಡುತ್ತೆ ಹ್ಞೂ ಪನೀರ್ ನೋಡಿದಿರ ನೀವು ಪನೀರ್ ಬಟರ್ ಮಸಾಲ ಈ ರೀತಿ ಪನ್ನೀರ್ನಿಂದ ಮಾಡ್ತಕ್ಕಂಥ ಅನೇಕ ಪದಾರ್ಥಗಳಿದೆ ಇದು ಸಸ್ಯ ಅಥವಾ ಪ್ರಾಣಿಯಿಂದ ದೊರಕುತ್ತೆ ಯಾವುದರಿಂದ ದೊರಕುತ್ತೆ ಇದು ಪನೀರ್ ಯೋಚಿಸಿ ಸ್ವಲ್ಪ ವಿಡಿಯೋ ಪಾಸ್ ಮಾಡ್ಬೋದು ಹಾಂ ಪನ್ನೀರನ್ನು ಹಾಲಿನಿಂದ ತಯಾರಿಸುತ್ತೆ ಹಾಲು ಈಗ ನಾವು ಬಳಸುವಂಥ ಹಾಲು ಸಾಮಾನ್ಯವಾಗಿ ಹಸು ಅಥವಾ ಎಮ್ಮೆ ಹಾಲುಗಳನ್ನು ನಾವು ಬಳಸ್ತೀವಿ ಈಗ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರಾಣಿಗಳ ಹಾಲುಗಳನ್ನು ಬಳಸುವಂಥ ಪದ್ಧತಿ ಇದೆ ಕೆಲವು ಕಡೆ ಕತ್ತೆಯ ಹಾಲನ್ನು ಬಳಸ್ತಾರೆ ಕೆಲವು ಕಡೆ ಮೇಕೆ ಯಾಕ್ ಈ ರೀತಿ ಅನೇಕ ಪ್ರಾಣಿಗಳಿಂದ ಬಂದಿರತಕ್ಕಂಥ ಹಾಲನ್ನು ಆಯಾ ಪ್ರದೇಶದಲ್ಲಿ ಬಳಸುವಂಥ ಪದ್ಧತಿ ಇದ್ದೇ ಇದೆ ಹಾಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯಾ ಹಾಲಿನಿಂದ ಬಂದಿರತಕ್ಕಂಥ ಚೀಸ್ ಅಥವಾ ಗಿಣ್ಣನ್ನು ಬಳಸುವಂಥ ಒಂದು ಸಂಸ್ಕೃತಿ ಕೂಡ ಅವ್ರಿಗಿದೆ ಹಾಂ ಇಲ್ಲಿ ಒಂದು ಸ್ವಲ್ಪ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆಗೆ ನೀವು ನಾವು ಈ ಪ್ರಶ್ನೆಗೆ ನಾವು ಇಲ್ಲಿ ಉತ್ತರ ಕೊಡದೇ ಇರ್ಬೋದು ನೀವು ನಿಮ್ಮ ಸ್ನೇಹಿತರನ್ನು ಅಥವಾ ಬೇರೆ ಬೇರೆ ಕಡೆ ಇದಕ್ಕೆ ಉತ್ತರಗಳನ್ನು ಹುಡುಕೋದಕ್ಕೆ ಅಥವಾ ನೀವು ಯೋಚಿಸಿ ಉತ್ತರವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ಬೋದು ಪ್ರಶ್ನೆ ಏನಪ್ಪಾ ಅಂತೇಳಿದ್ರೆ ಮೊಸರು ತುಂಬಿದ ಜಾರ್ ನೋಡಿದ್ರಲ್ಲ ಮೊಸರು ಹಾಲಿನಿಂದ ಬರುತ್ತೆ ಇದಕ್ಕೆ ಮುಂಚೆ ನಾವು ಚರ್ಚೆ ಮಾಡಿರೋ ಹಾಗೆ ಹಾಲು ಪ್ರಾಣಿಯಿಂದ ನಮಗೆ ಸಿಗುವಂಥದ್ದು ಹಸು ಅಥವಾ ಎಮ್ಮೆಯ ಹಾಲಿನಿಂದ ನಾವು ಮೊಸರನ್ನು ತಯಾರಿಸಿ ಅದನ್ನು ಬಳಸ್ತೀವಿ ಇಲ್ಲಿ ಮೊಸರಿನ ಪ್ಯಾಕೆಟ್ ಇದೆ ಅದರ ಪ್ಯಾಕೆಟ್ ಮೇಲೆ ನಾವು ಹಸಿರು ಬಣ್ಣದ ವೃತ್ತವನ್ನು ಬರೆದಿದ್ದಾರೆ ಅಂದರೆ ಇದು ಸಸ್ಯಾಹಾರಿ ಮೂಲ ಅಂತ ಆಗ್ಬಿಡುತ್ತೆ ಹಾಗಾದರೆ ಇದು ಸಸ್ಯಾಹಾರಿನ ಮಾಂಸಾಹಾರಿನ ಅನ್ನೋದನ್ನು ನೀವು ಯೋಚಿಸಬೇಕಾಗತ್ತೆ ಹಾಂ ಈಗ ನಾವು ಈ ಹಿಂದೆ ಮಾಡಿರ್ತಕ್ಕಂಥ ಚಟುವಟಿಕೆಯನ್ನು ಸ್ವಲ್ಪ ಮುಂದುವರ್ಸೋಣ ಅಲ್ಲಿ ನಾವು ಸ್ಯಾಂಡ್ವಿಚ್ ಅನ್ನು ತೊಗೊಂಡಿದ್ವಿ ಆ ಸ್ಯಾಂಡ್ವಿಚ್ನ ಘಟಕಾಂಶಗಳನ್ನು ನಾವು ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಅನ್ನೋ ಥರ ನಾವು ವಿಭಾಗ ಮಾಡಿದ್ವಿ ಈಗ ನೋಡಿ ಮೊದಲನೇ ಕಾಲಮ್ಮಲ್ಲಿ ಘಟಕಾಂಶ ಎರಡನೇ ಕಾಲಮ್ಮಲ್ಲಿ ಸಸ್ಯದಿಂದ ಬಂತ ಅಥವಾ ಪ್ರಾಣಿಯಿಂದ ಅದನ್ನು ಪಡೆದ್ವಾ ಅಂತ ಮೂರನೇದಾಗಿ ಇದು ಸಸ್ಯಾಹಾರಿನ ಅಥವಾ ನಾಲ್ಕನೇದಾಗಿ ಇದು ಮಾಂಸಾಹಾರಿನ ಈ ರೀತಿ ನಾವು ಕಾಲಮ್ಗಳನ್ನು ವಿಭಜಿಸ್ತಾ ಹೋಗ್ತೀವಿ ಮೊದಲಿಗೆ ಬ್ರೆಡ್ ಸಸ್ಯದಿಂದ ಬಂದಿದೆ ಇದು ಸಸ್ಯಾಹಾರಿ ಟೊಮ್ಯಾಟೊ ಸಸ್ಯ ಸಸ್ಯದಿಂದ ಬಂದಿದೆ ಇದು ಸಸ್ಯಾಹಾರಿ ಈರುಳ್ಳಿ ಕೂಡ ಸಸ್ಯ ಮೂಲ ಮತ್ತು ಸಸ್ಯಾಹಾರಿ ಹೌದು ಚೀಸ್ ಅಥವಾ ಗಿಣ್ಣು ಇದು ಪ್ರಾಣಿಯಿಂದ ಪಡ್ಕೊತೀವಿ ಆದರೆ ಇದನ್ನು ನಾವು ಸಸ್ಯಾಹಾರಿ ಅಂತ ಕರಿತೀವಿ ಸೌತೆಕಾಯಿ ಇದು ಸಸ್ಯದಿಂದ ಬಂದಿದೆ ಮತ್ತು ಇದು ಸಸ್ಯಾಹಾರಿ ಆಗಿದೆ ಈಗ ನಿಮಗೆ ವಿಷಯ ತಿಳಿದಿತ್ತಾ ಏನಪ್ಪ ಅಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ವೀಗನಿಸಮ್ ಸಿದ್ಧ ಅಂತ ಒಂದಿದೆ ವೀಗನಿಸಮ್ ಅಂತೇಳಿದ್ರೆ ಅವರು ಪ್ರಾಣಿಯಿಂದ ಬಂದಿರತಕ್ಕಂಥ ಪ್ರಾ ಮಾಂಸ ಅಲ್ಲದೆ ಪ್ರಾಣಿ ಮೂಲದಿಂದ ಬಂದಿರತಕ್ಕಂಥ ಯಾವುದೇ ಪದಾರ್ಥಗಳನ್ನು ಅವರು ಬಳಸೋದಿಲ್ಲ ಜೇನುತುಪ್ಪ ಕೂಡ ಬಳಸೋದಿಲ್ಲ ಆ ಚರ್ಮ ಆಗಿರ್ಬೋದು ಪ್ರಾಣಿಗಳದು ಮತ್ತು ಅದರ ಉಣ್ಣೆ ಊಲ್ ಆಗಿರ್ಬೋದು ಮತ್ತು ಅದರ ಗರಿಗಳು ಅಥವಾ ಮೂಳೆ ಇದರಿಂದ ತಯಾರಿಸಿರ್ತಕ್ಕಂಥ ಯಾವುದೇ ಪದಾರ್ಥಗಳನ್ನು ಅವರು ಉಪಯೋಗಿಸೋದಿಲ್ಲ ಅವರನ್ನು ವೀಗನಿಸಮ್ ಅಂತ ಕರಿತಾರೆ ವೀಗನಿಸಮ್ ಸಿದ್ಧಾಂತ ಅವರು ವೀಗನ್ ಫಾಲೋವರ್ಸ್ ಇವರು ಪ್ರಾಣಿ ಮತ್ತು ಪ್ರಾಣಿಗಳ ಮೇಲೆ ಪರೀಕ್ಷೆ ಮಾಡಿರೋಂಥ ಯಾವುದೇ ಉತ್ಪನ್ನಗಳನ್ನು ಅವರು ಬಳಸೋದಿಲ್ಲ ಅವರು ಪ್ರಾಣಿಗಳ ಹಕ್ಕುಗಳನ್ನು ಪ್ರತಿಪಾದಿಸುತ್ತಾರೆ ಮತ್ತು ಅದಕ್ಕೆ ಚಳುವಳಿ ಕೂಡ ಮಾಡ್ತಾರೆ ಇಷ್ಟೊತ್ತು ಈ ಅಧ್ಯಾಯದಲ್ಲಿ ತಿಳಿದಿರ್ತಕ್ಕಂಥ ಕಲ್ತಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕ್ವಿಕ್ಕಾಗಿ ಮತ್ತೊಂದು ಸರ್ತಿ ಪರಿಶೀಲನೆ ಮಾಡೋಣ ಹಾಂ ನಿಮ್ಮ ನೆಚ್ಚಿನ ತಿಂಡಿಯನ್ನು ಹೆಸರಿಸಿ ಮತ್ತು ಇದರ ಘಟಕಾಂಶಗಳನ್ನು ಬರೆಯಿರಿ ನಾವು ಈ ಪಾಠದಲ್ಲಿ ಸ್ಯಾಂಡ್ವಿಚ್ ತೊಗೊಂಡಿದ್ವಿ ಹಾಗೆ ನಿಮ್ಮ ನಿಮಗಿಷ್ಟವಾಗಿರತಕ್ಕಂಥ ಒಂದು ತಿಂಡಿಯ ಹೆಸರನ್ನು ಬರೀರಿ ಅದರಲ್ಲಿ ಯಾವುದೆಲ್ಲ ಘಟಕಾಂಶಗಳನ್ನು ಅವರು ಬಳಸಿದ್ದಾರೆ ಅನ್ನೋದನ್ನು ನೀವು ಬರೆದು ಅದರ ಸಸ್ಯ ಮೂಲ ಅಥವಾ ಪ್ರಾಣಿ ಮೂಲವನ್ನು ನೀವು ಬರೀಬೇಕಾಗತ್ತೆ ಕಾಲಮ್ಮಲ್ಲಿ ಮತ್ತು ಈ ಇಷ್ಟೊತ್ತು ನಾವು ತಿಳಿದಿರ್ತಕ್ಕಂಥ ಸಾರಾಂಶವನ್ನು ಪಾಠವನ್ನು ಮತ್ತೊಂದು ಸಾತಿ ನಾವು ರಿವೈಸ್ ಮಾಡೋಣ ನಾವು ಮೊದಲಿಗೆ ಚಿಹ್ನೆಯ ಬಗ್ಗೆ ತಿಳ್ಕೊಂಡ್ವಿ ಈ ಪಾಠ ಆರಂಭವಾದಾಗ ನಿಮಗೆ ಸುಮಾರಷ್ಟು ಸ್ಲೈಡ್ಗಳಲ್ಲಿ ಪ್ಯಾಕೆಟ್ಗಳನ್ನು ತೋರಿಸಿ ಅದ್ರ ಮೇಲೆ ಯಾವ ಚಿಹ್ನೆ ಇತ್ತು ಅನ್ನೋದನ್ನು ಯೋಚನೆ ಮಾಡೋಕೆ ಹೇಳಿದ್ವಿ ಅದರಲ್ಲಿ ಹಸಿರು ಬಣ್ಣ ಮತ್ತು ಕೆಂಪು ಬಣ್ಣದ ಹುರ್ತಾ ಇರತಕ್ಕಂಥ ಚಿಹ್ನೆಗಳನ್ನು ನೀವು ಗಮನಿಸಿದ್ರಿ ಹಾಗೆ ಮುಂದುವರೆದು ನಾವು ಆ ತಿಂಡಿ ಯಾವ ಘಟಕಾಂಶಗಳಿಂದ ಆಗಿದೆ ಅನ್ನೋದನ್ನು ಚಿಂತೆ ಮಾಡಿದ್ವಿ ಹಾಗೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ದವಸಗಳು ಈ ಘಟಕಾಂಶಗಳ ಮೂಲ ಸಸ್ಯ ಆಗಿದೆ ಅಂತ ತಿಳ್ಕೊಂಡ್ವಿ ಹಾಗೆ ಮಾಂಸ ಡೈರಿ ಉತ್ಪನ್ನ ಹಾಲು ಮೊಸರು ಮತ್ತು ಮೊಟ್ಟೆಗಳ ಮೂಲ ಪ್ರಾಣಿಗಳಾಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ ಹಾಗೆ ವೀಗನಿಸಮ್ ಅನ್ನುವಂಥ ಸಿದ್ಧಾಂತದ ಬಗ್ಗೆ ತಿಳ್ಕೊಂಡ್ವಿ ಈ ವೀಗನ್ಗಳು ಪ್ರಾಣಿಯಿಂದ ಪಡೆಯಲಾಗುವ ಡೈರಿ ಉತ್ಪನ್ನ ಮಾಂಸ ಮೊಟ್ಟೆ ಅಥವಾ ಬೇರೆ ಯಾವುದೇ ಉತ್ಪನ್ನಗಳನ್ನು ಸೇವಿಸ್ತಾ ಇರತಕ್ಕಂಥ ಜನಗಳ ಒಂದು ಗುಂಪಾಗಿದೆ ಇಷ್ಟೊತ್ತು ಪಾಠವನ್ನು ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ